ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಇವತ್ತಿನ ದಿನ ನಾನು ನುಗ್ಗೆ ಸೊಪ್ಪಿನ ಅಡೈ ಅಥವಾ ನುಗ್ಗೆ ಸೊಪ್ಪಿನ ರೊಟ್ಟಿ ಅಂತಲೂ ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಸೊಗಸಾಗಿ ಕಾಣ್ತಿದೆ ಅಂತ, ಅಷ್ಟೇ ರುಚಿಯಾಗಿರುತ್ತೆ. ಇವತ್ತಿನ ದಿನ ನಾನು ಈ ನುಗ್ಗೆ ಸೊಪ್ಪಿನ ಅಡೈನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಈ ಅಡೈ ಜೊತೆಗೆ ಹುಳಿ ಸಾಂಬಾರನ್ನ ಸರ್ವ್ ಮಾಡಿದ್ದೀನಿ, ಅಂದರೆ ಹಲಸಂದಿ ಕಾಳಿಂದ ಮಾಡಿರೋವಂಥ ಹುಳಿ ಸಾಂಬಾರು. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನಾನು ಒಂದು ಕಪ್ನಲ್ಲಿ ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ಇದು ದೋಸೆಗೆ ಬಳಸುವಂಥ ಅಕ್ಕಿ. ನೀವು ಮಾಮೂಲಿ ರಾರೈಸ್ ಬೇಕಾದರೂ ಬಳಸ್ಬೋದು. ಈಗ ಒಂದು ಕಪ್ನಷ್ಟು ಅಕ್ಕಿನ ಒಂದು ಬಟ್ಲಿಗೆ ಹಾಕ್ಕೊಂಡೆ, ಮತ್ತು ಇನ್ನೂ ಒಂದು ಕಪ್ನಷ್ಟು ಹಾಕ್ಕೊತಾ ಇದ್ದೀನಿ. ಟೋಟಲಾಗಿ 2 ಕಪ್ನಷ್ಟು ಅಕ್ಕಿಗೆ ಕಡಲೆಬೇಳೆ 2 ಟೇಬಲ್ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ ತೊಗರಿ ಬೇಳೆನೂ ಸಹ 2 ಟೇಬಲ್ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ನಮಗೆ ಈ ಅಡೈ ಸ್ವಲ್ಪ ಮೆತ್ತಗೆ ಬರಬೇಕು ಅಂದರೆ ಬೇಳೆ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಬೋದು. ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಬೇಳೆ ಪ್ರಮಾಣನ ಕಡಿಮೆ ಹಾಕ್ಕೋಬೇಕು, ಅಕ್ಕಿ ಪ್ರಮಾಣ ಜಾಸ್ತಿ ಇರಬೇಕು. ಆ ರೀತಿ ನಾವು ಹಾಕ್ಕೊಂಡ್ರೆ ಅಡೈ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅನ್ನೋ ಕಾರಣಕ್ಕೆ ಬೇಳೆ ಪ್ರಮಾಣನ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಹಾಗೆ ಒಣಮೆಣಸಿನಕಾಯಿ 1-7 ಖಾರಕ್ಕೆ ತಕ್ಕಂತೆ ಹಾಕ್ಕೊಂಡು ನೀರು ಸೇರಿಸಿ ಚೆನ್ನಾಗಿ ತೊಳೆದು ಅಕ್ಕಿ ಮತ್ತು ಬೇಳೆ ನೆನೆಯೋದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ ಅಕ್ಕಿ ಮುಳುಗುವಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ ನೀರು ಸೇರಿಸ್ಕೊಂಡಿದ್ದ ನಂತರ 2 ಎಸಳಿನಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಅಕ್ಕಿ ಬೇಳೆ ತೊಳೆದಿರೋದ್ರಿಂದ ನೀರನ್ನು ಚೆಲ್ಲೋ ಅವಶ್ಯಕತೆ ಇಲ್ಲ. ರುಬ್ಬೇಕಾದರೆ ನಾವು ಇದನ್ನೇ ನೀರನ್ನೇ ಉಪಯೋಗಿಸ್ಕೋಬೋದು. ಈಗ ನಾನು ನೋಡಿ ಮುಚ್ಚಿಟ್ಟು 4-5 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟಿದ್ದೆ. ನೋಡಿ ಚೆನ್ನಾಗಿ ನೆಂದಿದೆ. ನಿಮಗೆ ಟೈಮ್ ಇತ್ತು ಅಂತಂದರೆ ರಾತ್ರಿ ನೆನೆ ಹಾಕ್ಕೊಳ್ಬೋದು. ರಾತ್ರಿ ನೆನೆ ಹಾಕ್ಕೊಂಡು ಬೆಳಗ್ಗೆ ನಾವು ಟಿಫನ್ಗೆ ಎಡೈನ ಮಾಡ್ಕೊಳ್ಬೋದು. ಆ ರೀತಿನಾದರೂ ಮಾಡ್ಕೊಳ್ಬೋದು. ಈಗ ನಾನು ಈ ಅಕ್ಕಿನ 4 ಗಂಟೆಗಳ ಕಾಲ ನೆನೆದಿಕ್ಕೆ ಇಟ್ಟಿದ್ದೆ. ಈಗ ಒಂದು ಮಿಕ್ಸಿ ಜಾರ್ಗೆ ಅಕ್ಕಿ ಬೇಳೆ ಎಲ್ಲ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ. ಹಾಗೆ ಹಿಂಗಿನ ಪುಡಿ 1/4 ಟೇಬಲ್ಸ್ಪೂನಷ್ಟು ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಕಲ್ಲುಪ್ಪನ್ನು ನಾನು ಬಳಸ್ತಾ ಇದ್ದೀನಿ. ಇವಿಷ್ಟನ್ನು ಸೇರಿಸ್ಕೊಂಡು ನಾವು ಈಗ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನಾನೀಗ ಯಾವ ಹದದಲ್ಲಿ ರುಬ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ ಈಗ ನಾನು ನೀರು ಹಾಕದೆ ಹಾಗೆ ಗಟ್ಟಿಯಾಗೇ ರುಬ್ಬಿದ್ದೀನಿ. ನಾವು ರೊಟ್ಟಿ ಮಾಡಬೇಕಾಗಿರೋದ್ರಿಂದ ಈ ರೀತಿಯಾಗಿ ಗಟ್ಟಿಯಾಗಿ ರುಬ್ಕೋಬೇಕು ಮತ್ತು ತರಿತರಿಯಾಗಿರಬೇಕು. ನೋಡ್ತಾ ಇರ್ಬೋದು ರವೆ ರೀತಿ ಸಿಗಬೇಕು ಕೈಗೆ, ಆ ರೀತಿಯಾಗಿ ನಾವು ಗಟ್ಟಿಯಾಗಿ ರುಬ್ಕೋಬೇಕಾಗತ್ತೆ. ಈ ರೀತಿಯಾಗಿ ರುಬ್ಕೊಂಡ್ರೆ ನಮಗೆ ರೊಟ್ಟಿ ಮಾಡಿದಾಗ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ತುಂಬ ನೈಸಾಗಿ ರುಬ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾವು ನೆನೆಸಿಟ್ಕೊಂಡಿರೋ ಅಂಥ ಬೇಳೆ ಈ ಅಕ್ಕಿ ಎಲ್ಲವನ್ನು ಮೊದಲು ಯಾವ ರೀತಿ ರುಬ್ಕೊಂಡ್ರೂ ಅದೇ ರೀತಿಯೇ ರುಬ್ಕೋಬೇಕಾಗತ್ತೆ. ನಾನು ಇನ್ನೊಂದೊಬ್ಬೆನೂ ಸಹ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ರವೆ ರೀತಿ ಸಿಗಬೇಕು ಕೈಗೆ, ಆ ರೀತಿ ತರಿತರಿಯಾಗಿ ರುಬ್ಕೋಬೇಕು. ನೋಡಿ ನಾನು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ಆ ರೀತಿಯೇ ರುಬ್ಕೋಬೇಕಾಗತ್ತೆ. ಆಗ ಅಡೈ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿ ನಾನು ರುಬ್ಬಿರೋ ಅಂಥ ಮಿಶ್ರಣನ್ನೆಲ್ಲ ಒಂದು ಬಟ್ಲಿಗೆ ಸೇರಿಸ್ತಾ ಇದ್ದೀನಿ. ಇವಿಷ್ಟನ್ನು ಎಲ್ಲ ಚೆನ್ನಾಗಿ ನಾವು ರುಬ್ಕೊಂಡು ಬಟ್ಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಪೂರ್ತಿಯಾಗಿ ರುಬ್ಕೊಂಡಿದ್ದಾಗಿದೆ. ಇದನ್ನು ತುಂಬಾ ಬೇಗ ಮಾಡ್ಕೊಳ್ಬೋದು, ಅಕ್ಕಿ ಒಂದು ನೆನೆಟ್ಕೊಂಡ್ಬಿಟ್ರೆ ಸಾಕು ಬೇಗ ಆಗಿಬಿಡುತ್ತೆ. ಈಗ ನೋಡಿ ನುಗ್ಗೆ ಸೊಪ್ಪು 1-2 ಹಿಡಿಯಷ್ಟು ಎಲ್ಲ ಚೆನ್ನಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ತೊಳೆದು ಸಹ ಇಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪಿನ ಪ್ರಮಾಣ ನೀವಿನ್ನೂ ಜಾಸ್ತಿ ಮಾಡ್ಕೊಳ್ಬೋದು, ತುಂಬಾ ರುಚಿಯಾಗಿರುತ್ತೆ, ಸ್ವಲ್ಪನೂ ಕಹಿ ಬರೋದಿಲ್ಲ, ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನೋಡಿ ನಾನು ಇದನ್ನು ಅಂದರೆ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಕಟ್ ಮಾಡ್ದಿರಾ ಹಾಗೇ ಹಾಕ್ಬೋದು, ಅಥವಾ ಈ ರೀತಿ ಕಟ್ ಮಾಡಿನೂ ಹಾಕ್ಬೋದು. ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ನುಗ್ಗೆ ಸೊಪ್ಪಿನ ರುಚಿ ಚೆನ್ನಾಗಿ ಬರುತ್ತೆ, ನಮಗೆ ಬಾಯಿಗೆ ಹಿತವಾಗಿರುತ್ತೆ ತಿನ್ನಬೇಕಾದ್ರೆ. ಆ ನುಗ್ಗೆ ಸೊಪ್ಪಿನ ಸ್ವಾದ ಹಿಟ್ಟಿನಲ್ಲಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ನಾವು ಆ ಹಿಟ್ಟಿಗೆ ಸೇರಿಸ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ನೀವು ಕೊತ್ತಂಬರಿ ಸೊಪ್ಪನ್ನು ಸಹ ಬೇಕಾದರೂ ಸೇರಿಸ್ಕೊಳ್ಬೋದು. ಈಗ ನಾನು ಬರೀ ನುಗ್ಗೆ ಸೊಪ್ಪನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ 1 ಕಪ್ನಷ್ಟು ಹಸಿ ಕೊಬ್ಬರಿ ತುರಿನ ನಾನು ಸೇರಿಸ್ಕೊತಾ ಇದ್ದೀನಿ. ಈ ಕೊಬ್ಬರಿ ತುರಿನ ನೀವು ಜಾಸ್ತಿ ಪ್ರಮಾಣದಲ್ಲೂ ಬೇಕಾದರೂ ಸೇರಿಸ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಅವರವರ ಇಷ್ಟಾನುಸಾರ ನೀವು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು. ನಾನು 1 ಕಪ್ನಷ್ಟು ಮಾತ್ರ ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಿಟ್ಟಿಗೆ ನುಗ್ಗೆ ಸೊಪ್ಪು ಮತ್ತು ಈ ಕೊಬ್ಬರಿ ತುರಿ ಎಲ್ಲ
ಹದವಾಗಿ ಹೊಂದ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಈಗ ಇನ್ನೊಂದು ಸಾರಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ನಾನು ಹೆಂಚನ್ನು ಮೊದಲೇ ಬಿಸಿಗಿಟ್ಟಿದ್ದೆ. ಅದು ಬಿಸಿಯಾದ ನಂತರ ನೋಡಿ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಹಾಗೆ ಒಂದು ಬಟ್ಟಲಲ್ಲಿ ನೀರನ್ನು ಸಹ ಇಟ್ಕೊಂಡಿರಬೇಕು. ಅದರಲ್ಲಿ ನಾವು ಕೈನ ತೇವ ಮಾಡಿಕೊಂಡು ನಾವು ಹಿಟ್ಟನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ತೊಗೋಬೇಕಾಗತ್ತೆ. ರೊಟ್ಟಿ ತಟ್ಟಬೇಕಾದ್ರೆ ಈ ನೀರನ್ನು ಒಂದು ಬಟ್ಟಲಲ್ಲಿ ಇಟ್ಕೊಂಡೇ ಇರಬೇಕು. ನಮಗೆ ರೊಟ್ಟಿ ತಟ್ಟೋದಕ್ಕೆ ತುಂಬಾ ಸುಲಭ ಆಗುತ್ತೆ. ನೋಡಿ ಕೈ ತೇವ ಮಾಡಿಕೊಂಡು ಈ ಹಿಟ್ಟನ್ನು ಸ್ವಲ್ಪ ತೊಗೋಬೇಕು. ತೊಗೊಂಡು ಹೆಂಚನ್ನ ನಾನು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಹಿಟ್ಟನ್ನು ಎಣ್ಣೆಯಲ್ಲಿ ಈ ರೀತಿ ರೌಂಡಾಗಿ ಒಂದು ಸರಿ ಸವರಿ ಉಲ್ಟಾ ತಿರುವು ಹಾಕ್ಕೋಬೇಕು. ಆ ರೀತಿ ಹಾಕ್ಕೊಳ್ಳೋದ್ರಿಂದ ರೊಟ್ಟಿ ತಟ್ಟೋದಕ್ಕೆ ತುಂಬಾ ಸುಲಭ ಆಗುತ್ತೆ. ನೋಡಿ ರೊಟ್ಟಿ ಮೇಲೆ ಬರೋದಿಲ್ಲ, ಚೆನ್ನಾಗಿ ಹೆಂಚಿಗೆ ಕಚ್ಕೊಳ್ಳುತ್ತೆ. ಆ ರೀತಿ ಕಚ್ಕೊಂಡ್ರೆ ನಮಗೆ ರೊಟ್ಟಿ ತಟ್ಟೋದಕ್ಕೆ ತುಂಬ ಸುಲಭ ಆಗುತ್ತೆ. ನೋಡಿ ಈ ರೀತಿ ಬಟ್ಟಲಲ್ಲಿ ನೀರಿಟ್ಟಿರ್ತೀವಲ್ಲ, ಅದನ್ನು ಕೈನ ತೇವ ಮಾಡಿಕೊಂಡು ನಾವು ರೊಟ್ಟಿನ ತಟ್ಟಬೇಕು. ಮತ್ತು ಹೆಂಚು ಬಿಸಿ ಇದ್ದರೆ ನಮಗೆ ಕೈಗೆ ಬಿಸಿ ತಾಕೋದಿಲ್ಲ. ಈ ರೀತಿಯಾಗಿ ನಾವು ತಟ್ಕೋಬೇಕಾಗತ್ತೆ. ಆದರೆ ಯಾವಾಗಲೂ ನಾವು ಲೋ ಫ್ಲೇಮ್ ಇಟ್ಟಿನೇ ರೊಟ್ಟಿನ ತಟ್ಕೋಬೇಕಾಗತ್ತೆ. ಈ ರೀತಿ ನೀವು ಡೈರೆಕ್ಟಾಗಿ ಹೆಂಚಿನ ಮೇಲೆ ತಟ್ಟೋದಕ್ಕೆ ಬರೋದಿಲ್ಲ ಅಂದರೆ ಒಂದು ಕಾಟನ್ ಬಟ್ಟೆನ ತೇವ ಮಾಡಿಕೊಂಡು, ಅಂದರೆ ಮಲ್ ಬಟ್ಟೆ ಅಂತ ಹೇಳ್ತಾರೆ, ಆ ಬಟ್ಟೆ ತೇವ ಮಾಡಿಕೊಂಡು ಅದ್ರ ಮೇಲೆ ತಟ್ಟಿ ನೀವು ಇದ್ರ ಹಾಕ್ಬೋದು. ಮತ್ತು ಬಾಳೆ ಎಲೆ ಮೇಲೆ ಒಂದು ತಟ್ಟಿ ನೀವು ಇದ್ರ ಮೇಲೆ ಹಾಕ್ಬೋದು. ಅಥವಾ ಒಂದು ಬಟರ್ ಪೇಪರ್ ಮೇಲೆ ಬೇಕಾದರೂ ಈ ರೊಟ್ಟಿನ ತಟ್ಟಿ ನೀವು ಹೆಂಚ ಮೇಲೆ ಹಾಕಿ ರೊಟ್ಟಿ ಮಾಡ್ಬೋದು. ನನಗೆ ಈ ಹೆಂಚಿನ ಮೇಲೆ ರೊಟ್ಟಿ ತಟ್ಟಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ಯಾವುದೇ ರೊಟ್ಟಿ ಮಾಡಬೇಕಂದ್ರೆ ಹೆಂಚಿನ ಮೇಲೆ ತಟ್ಟಿನೇ ಮಾಡ್ತೀನಿ. ಅವರವರ ರುಚಿಗನುಸಾರವಾಗಿ ನಿಮಗೆ ಯಾವುದು ಸುಲಭನೋ ಆ ರೀತಿ ಮಾಡ್ಕೊಳ್ಬೋದು. ನಾನು ಇಷ್ಟು ಆಪ್ಷನ್ಸ್ ಹೇಳಿದ್ದೀನಿ, ಅದರಲ್ಲಿ ನೀವು ಯಾವುದಾದ್ರೂ ಮಾಡ್ಕೊಳ್ಬೋದು. ನೋಡಿ ಈಗ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡೆ. ಎಣ್ಣೆನ ಹಾಕ್ಕೊಂಡು ಅಂದರೆ ರೊಟ್ಟಿ ತಟ್ಟಿದ್ದಾದಮೇಲೆ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಬೇಕು. ನಂತರ ನಾವು ಎಣ್ಣೆ ಹಾಕ್ಕೊಂಡು ತಿರುವು ಹಾಕ್ಕೊಂಡಿದ್ದೀನಿ. ಮತ್ತೆ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಪ್ರೆಸ್ ಮಾಡಿ ಮಾಡಿ ನಾವು ಬೇಯಿಸ್ಕೋಬೇಕು ರೊಟ್ಟಿನ. ಆ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಎಲ್ಲ ಕಡೆ ಹದವಾಗಿ ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ನುಗ್ಗೆ ಸೊಪ್ಪು ಸಹ ಹದವಾಗಿ ಬೇಯುತ್ತೆ. ನೋಡಿ ತುಂಬ ಕಷ್ಟ ಏನಿಲ್ಲ, ತುಂಬಾ ಸುಲಭ ಈ ರೊಟ್ಟಿ ಮಾಡೋದು. ನುಗ್ಗೆ ಸೊಪ್ಪು ಹೊಂದಿದ್ರೆ ಸಾಕು. ನುಗ್ಗೆ ಸೊಪ್ಪಿಗೆ ಬದಲಾಗಿ ನೀವು ಬೇರೆ ಸೊಪ್ಪನ್ನು ಸಹ ಬಳಸಿ, ಅಂದರೆ ಆ ಸೊಪ್ಪು ಸಿಗದೆ ಇದ್ದಾಗ ಬೇರೆ ಸೊಪ್ಪು ಬಳಸಿ ಈ ರೊಟ್ಟಿನ ಮಾಡ್ಕೊಳ್ಬೋದು. ಆದರೆ ನುಗ್ಗೆ ಸೊಪ್ಪಿಂದ ರುಚಿ ಈ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ನುಗ್ಗೆ ಸೊಪ್ಪು ತಿಕ್ಕಿದಾಗ ಈ ರೀತಿಯಾಗಿ ನೀವು ರೊಟ್ಟಿನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎರಡು ಕಡೆಯೂ ಚೆನ್ನಾಗಿ ಹದವಾಗಿ ಬೇಯಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಹಿಂಬದಿಯಲ್ಲಿ ಕೆಂಪಿಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿದೆ, ಮೇಲೇನೂ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಈಗ ಮತ್ತೊಂದು ರೊಟ್ಟಿನೂ ನಾನು ಯಾವ ರೀತಿ ತಟ್ಟೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಹೆಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಪೂರ್ತಿ ಲೋ ಫ್ಲೇಮ್ ಇಟ್ಟಿದ್ದೀನಿ. ಮತ್ತು ಕೈನ ತೇವ ಮಾಡಿಕೊಂಡು ಆ ಹಿಟ್ಟನ್ನು ತೊಗೋತಾ ಇದ್ದೀನಿ. ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಈ ರೀತಿಯಾಗಿ ನಾವು ತಿರುಕೊಳ್ಬೇಕು. ಸ್ವಲ್ಪ ಹಿಟ್ಟನ್ನು ತಿರುವಿ ಈ ರೀತಿ ತಿರುವು ಹಾಕ್ಕೊಂಡ್ರೆ ನೋಡಿ ರೊಟ್ಟಿ ತಟ್ಟೋದಕ್ಕೆ ತುಂಬ ಸುಲಭ ಆಗುತ್ತೆ. ನೋಡಿ ಕೈ ತೇವ ಮಾಡಿಕೊಂಡು ಈ ರೀತಿ ತಟ್ತಾ ಇದ್ದರೆ ಎಲ್ಲೂ ಒಂದು ಕಡೆಯೂ ಬ್ರೇಕ್ ಆಗೋದಿಲ್ಲ, ಅಂದರೆ ಕಟ್ಟಾಗೋದಿಲ್ಲ, ಚೆನ್ನಾಗಿ ಹದವಾಗಿ ಬರುತ್ತೆ. ಮತ್ತು ಮಧ್ಯದಲ್ಲಿ ನಾವು ಈ ರೀತಿ ಹೋಲ್ ಮಾಡೋದ್ರಿಂದ ಆ ರೊಟ್ಟಿ ಎಲ್ಲ ಕಡೆ ಹದವಾಗಿ ಬೇಯುತ್ತೆ. ಹಾಗಾಗಿ ಈ ರೀತಿ ಹೋಲ್ ಮಾಡ್ಕೋಬೇಕು. ನಂತರ ನಾನೀಗ ತುಪ್ಪನ ಹಾಕೋತಾ ಇದ್ದೀನಿ. ನೀವು ತುಪ್ಪ ಅಥವಾ ಬೆಣ್ಣೆ ಎಣ್ಣೆ ಯಾವುದಾದ್ರೂ ಬಳಸ್ಬೋದು. ನೋಡಿ ಫ್ರೆಂಡ್ಸ್, ನಾನು ಈ ರೊಟ್ಟಿಗೆ ಈರುಳ್ಳಿ ಆಗಲಿ ಅಥವಾ ಕರಿಬೇವಿನ ಸೊಪ್ಪಾಗಲಿ ಏನೂ ಬಳಸಿಲ್ಲ, ಹಾಗೇ ತುಂಬಾ ರುಚಿಯಾಗಿರುತ್ತೆ. ಫ್ರೆಂಡ್ಸ್ ನೋಡಿ ಈ ರೀತಿ ಬೆಳ್ಳಿಗೆ ಇರೋ ಜಾಗದಲ್ಲೆಲ್ಲ ಕೈ ತೇವ ಮಾಡಿಕೊಂಡು ಆ ಬೆಳ್ಳಗಿರೋ ಜಾಗದಲ್ಲಿ ನೀರನ್ನು ಸವರಿದ್ರೆ ಆ ಬೆಳ್ಳಗಿರೋದೆಲ್ಲ ಹೋಗುತ್ತೆ. ನಾವು ಅಕ್ಕಿ ಪ್ರಮಾಣ ಜಾಸ್ತಿ ಹಾಕಿರೋದ್ರಿಂದ ಆ ರೀತಿ ಆಗುತ್ತೆ ಅಷ್ಟೇ. ಮತ್ತು ಅಥವಾ ನಿಮಗೆ ಕೈ ಬಿಸಿ ಆಗುತ್ತೆ, ಕೈಗೆ ಬಿಸಿ ತಗಲುತ್ತೆ ಅನ್ನೋದಾದರೆ ಒಂದು ಕಾಟನ್ ಬಟ್ಟೆಯಿಂದ ತೇವ ಮಾಡಿಕೊಂಡು ಆ ರೊಟ್ಟಿ ಬೆಳ್ಳಗಿರೋ ಕಡೆಯೆಲ್ಲ ನೀವು ಪ್ರೆಸ್ ಮಾಡ್ಬೋದು, ಆಗ ಹೋಗುತ್ತದು. ಈಗ ಉಳಿದಿರೋ ಹಿಟ್ಟನ್ನು ನಾನು ಹಾಗೆ ಫ್ರಿಡ್ಜಲ್ಲಿ ಎತ್ತಿಡ್ತೀನಿ. ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿನೂ ಎತ್ತಿಡ್ಬೋದು. ಬೇಕು ಅಂದಾಗೆಲ್ಲ ಬಿಸಿ ಬಿಸಿಯಾಗಿ ರೊಟ್ಟಿನ ಮಾಡಿಕೊಡ್ಬೋದು. ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ, ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನೋಡಿ ಈಗ ನಾನು ಜಾಸ್ತಿನೇ ತುಪ್ಪ ಬಳಸಿ ನಾನು ಈ ರೊಟ್ಟಿನ ಮಾಡ್ತಾ ಇದ್ದೀನಿ. ಅದರ ಘಮ ತುಂಬ ಚೆನ್ನಾಗಿರುತ್ತೆ. ಎರಡು ಕಡೆಯೂ ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ರೊಟ್ಟಿನ ಹದವಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ನಾವು ರೊಟ್ಟಿ ತಟ್ಟಬೇಕಾದ್ರೆ ಮಾತ್ರ ಲೋ ಫ್ಲೇಮ್ ಇಡಬೇಕು. ರೊಟ್ಟಿ ತಟ್ಟಿದ್ದಾದಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ರೊಟ್ಟಿನ ಹದವಾಗಿ ಪ್ರೆಸ್ ಮಾಡಿ ಮಾಡಿ ಎಲ್ಲ ಕಡೆ ಹದವಾಗಿ ಬೇಯಿಸ್ಕೋಬೇಕು. ನಂತರ ನೋಡಿ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನು ಹಲಸಂದಿ ಕಾಳು, ಮೂಲಂಗಿ, ಹುರುಳಿಕಾಯಿ ಮತ್ತು ಕ್ಯಾರೆಟ್ ಮಿಕ್ಸ್ ಎಲ್ಲ ತರಕಾರಿ ಕಾಳು ಹಾಕಿ ಹುಳಿ ಸಾಂಬಾರು ಮಾಡಿದ್ದೆ. ಅದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ ಜೊತೆ ಈ ಅಡೈನ ತಿನ್ನೋದಕ್ಕೆ. ನಿಮಗೆ ಸಾಂಬಾರ್ ಬೇಡ ಅಂದರೆ ಚಟ್ನಿ ಅಥವಾ ಉಪ್ಪಿನಕಾಯಿ
ಸಾಗು ಮತ್ತು ಯಾವುದೇ ರೀತಿಯ ಪಲ್ಯದ ಜೊತೆ ತಿನ್ಬೋದು ಅಥವಾ ಹಾಗೇನೂ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂತೀನಿ. ಒಂದ್ಸರಿ ಏನಾದರೂ ಟ್ರೈ ಮಾಡಿ ನೋಡಿ. ನೋಡಿ ಈಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಹದವಾಗಿ ಆಗಿದೆ ಅಂತ. ಮೇಲೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಹಿಂಬದಿಯಲ್ಲಿ ಕ್ರಿಸ್ಪಿ ಆಗಿರುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಈ ಅಡೈ ಅಂದರೆ ತುಂಬಾ ಇಷ್ಟ, ಯಾವಾಗಲೂ ಮಾಡಿಕೊಡು ಅಂತ ಕೇಳ್ತಾ ಇರ್ತಾರೆ. ನೋಡಿ ನಾನು ಸಾಂಬಾರ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ, ಸಖತ್ತಾಗಿರುತ್ತೆ. ಖಂಡಿತವಾಗ್ಲೂ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊತೀನಿ. ಒಂದ್ಸರಿ ಏನಾದರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಮತ್ತೊಮ್ಮೆ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅಷ್ಟು ಸಖತ್ತಾಗಿತ್ತು. ನಾನು ಯಾವಾಗಲೂ ಈ ರೀತಿ ಮಾಡ್ತಾ ಇರ್ತೀನಿ ನುಗ್ಗೆ ಸೊಪ್ಪು ಸಿಕ್ಕಿದಾಗೆಲ್ಲ. ಪಲ್ಯನೂ ಸಹ ಮಾಡಿದ್ದೀನಿ, ಮತ್ತು ಅಡೈ ರೆಸಿಪಿನೂ ಸಹ ನಾನು ಈಗಾಗಲೇ ನನ್ನ ಚಾನಲಲ್ಲಿ ಮಾಡಿ ತೋರಿಸಿದ್ದೀನಿ. ನೀವು ನನ್ನ ಚಾನಲ್ನ ಸರ್ಚ್ ಮಾಡಿ ನೋಡ್ಬೋದು. ಈ ನುಗ್ಗೆ ಸೊಪ್ಪಿನಿಂದ ಬೇರೆ ಬೇರೆ ಅಡುಗೆಗಳನ್ನು ಸಹ ನಾನು ಮಾಡಿ ತೋರಿಸಿದ್ದೀನಿ. ಮತ್ತು ಈ ಸಾಂಬಾರು ಇರ್ಬೋದು, ಹಲಸಂದಿ ಕಾಳಿನ ಸಾಂಬಾರು ಸಹ ನನ್ನ ಚಾನಲಲ್ಲಿ ಈಗಾಗಲೇ ಮಾಡಿ ತೋರಿಸಿದ್ದೀನಿ. ಖಂಡಿತವಾಗ್ಲೂ ನನ್ನ ಚಾನಲ್ನ ಸರ್ಚ್ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಈ ವಿಡಿಯೋ ನೋಡಿದ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು.